ಅಂಜನ ಭವಿಷ್ಯ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಒತ್ತಿ। ವೀಕ್ಷಕರೇ ಅಂಜನ ಭವಿಷ್ಯದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತ ಸ್ವಾಗತ। ನಾನು ನಿಮ್ಮ ಬಸವರಾಜ್ ಐಐಟಿ। ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ನಾನು ಅಂಜನಗಳಿಂದ ಯಾವೆಲ್ಲ ರೂಪದಲ್ಲಿ ನಾವು ಪ್ರಯೋಜನಗಳನ್ನು ಪಡೆಯಬಹುದು, ಅಂಜನದಲ್ಲಿ ನಾವು ಏನೇನು ವಿಷಯಗಳನ್ನು ತಿಳ್ಕೊಬಹುದು, ಇದಕ್ಕೆ ಸಂಬಂಧಪಟ್ಟಂಗೆ ಒಂದಿಷ್ಟು ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ಕೊಡೋನಿದ್ದೇನೆ। ಅಂಜನ ಸಂಬಂಧಪಟ್ಟಂಗೆ ಹಿಂದೆ ಸಾಕಷ್ಟು ವಿಡಿಯೋಗಳು ಮಾಡಿ ಹಾಕಿದ್ದೀನಿ ತಾವೆಲ್ಲ ಗಮನಿಸಿದಿರಿ। ಆದರೆ ಇವತ್ತಿನ ವಿಡಿಯೋದಲ್ಲಿ ನಾನು ಅಂಜನದಿಂದ ಯಾವ ರೀತಿಯಾಗಿರತಕ್ಕಂತ ಪ್ರಯೋಜನಗಳನ್ನು ಯಾವ ರೀತಿಯಾಗಿರತಕ್ಕಂತ ವಿಷಯಗಳನ್ನು ತಿಳ್ಕೊಳ್ಬೇಕಂತ ಎರಡು ಭಾಗದಲ್ಲಿ ಮಾಡಿ ಹಾಕ್ತಾ ಇದ್ದೀನಿ। ಅಂಜನ ಸಂಬಂಧಪಟ್ಟಂಗೆ ತಮಗೆ ಸ್ಪಷ್ಟವಾಗಿರತಕ್ಕಂತ ಮಾಹಿತಿಗಳು ತಿಳಿದ ಅನ್ನೋ ಉದ್ದೇಶಕ್ಕೋಸ್ಕರ ಈ ವಿಡಿಯೋಗಳನ್ನು ಮಾಡಿ ಹಾಕ್ತಾ ಇದ್ದೀನಿ। ಅಂಜನದಲ್ಲಿ ನಾವು ಏನೇನು ವಿಷಯಗಳನ್ನು ತಿಳ್ಕೊಬಹುದು, ಯಾವ ರೀತಿಯಾಗಿರತಕ್ಕಂತ ಅನುಕೂಲವನ್ನು ಅಂಜನದಿಂದ ನಾವು ಪಡೆಯಬಹುದು, ಇದಕ್ಕೆ ಸಂಬಂಧಪಟ್ಟಂಗೆ ಒಂದಿಷ್ಟು ವಿಷಯಗಳನ್ನು ಈಗ ನೋಡೋಣ। ಅಂಜನವನ್ನು ಮುಖ್ಯವಾಗಿ ಯಾವುದಕ್ಕೆ ಉಪಯೋಗಿಸಬಹುದು ಅಂದ್ರೆ, ನಿಮಗೆ ಎಲ್ಲೋ ಒಂದು ಹಂತದಲ್ಲಿ ಡೌಟ್ ಇರುತ್ತೆ, ನಮಗೆ ಯಾರೋ ಏನೋ ಮಾನಸಿಕ ಸಮಸ್ಯೆಗಳು ಮಾಡಿಬಿಟ್ಟಿದ್ದಾರೆ, ನಾವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಸಮಸ್ಯೆಗಳು ಆಗ್ತಾ ಇದೆ, ಏನೇ ಮಾಡಕ್ಕೆ ಹೋದ್ರು ಸಹ ನಮಗೆ ರಿವರ್ಸ್ ಆಗ್ತಿದೆ ಅಂತ ನಿಮಗೆ ಆ ರೀತಿ ಅನಿಸ್ತಾ ಇರುತ್ತೆ। ನಿಮ್ಮ ಕಂಡ್ರೆ ಆಗದೇ ಇರತಕ್ಕಂಥವ್ರು, ನಿಮ್ಮ ಕಂಡ್ರೆ ಹೊಟ್ಟೆ ಕಿಚ್ಚಿಪಡುವಂಥವ್ರು ಯಾರಾದರೂ ಇದ್ದರೆ, ಯಾರಾದರೂ ಮಾನಸಿಕ ಸಮಸ್ಯೆಗಳನ್ನ ಮಾಡಕ್ಕೆ ಪ್ರಯತ್ನ ಪಟ್ಟರೆ ಕೆಲವೊಂದು ಸಂದರ್ಭದಲ್ಲಿ ನಿಮಗೆ ಜೀವನದಲ್ಲಿ ಏರಿಳಿತ ಆಗುವಂಥದ್ದು ನೀವು ನೋಡ್ತಾ ಇರ್ತೀರಿ, ಅದು ನಿಮಗೆ ಎಫೆಕ್ಟ್ ಆಗಿದೆಯಾ ಇಲ್ವಾ ಈ ಥರ ವಿಷಯಗಳನ್ನ ತಿಳ್ಕೊಳ್ಳೋದು ನೀವು ಅಂಜನದ ಮೂಲಕ ಮಾಡಬಹುದು। ಅಂಜನದಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಯಾರಾದರೂ ನಿಮ್ಮ ಮಾನಸಿಕ ಸಮಸ್ಯೆ ಮಾಡಿದರೆ ಆಗಿದೆ ಅಂತ ಬರುತ್ತೆ, ಇಲ್ಲಾಂದರೆ ಇಲ್ಲ ಅಂತ ನಿಮ್ಮ ಮಕ್ಕಳೇ ನಿಮಗೆ ಸ್ಪಷ್ಟವಾಗಿ ಹೇಳ್ತಾರೆ। ಎಷ್ಟೋ ಸಂದರ್ಭದಲ್ಲಿ ಮಾನಸಿಕ ಸಮಸ್ಯೆ ಮಾಡಿಸೋಕೆ ಪ್ರಯತ್ನ ಪಟ್ಟರೂ ಸಹ ಅದು ನಿಮಗೆ ಪ್ರಭಾವ ಬೀರಿರತಕ್ಕಂಥ ಸಾಧ್ಯತೆಗಳು ಕಮ್ಮಿ ಇರುತ್ತೆ, ಆ ಸಂದರ್ಭದಲ್ಲಿ ನಿಮಗೆ ಮನಸ್ಸಲ್ಲಿ ಭಯ ಇರುತ್ತೆ, ಅದರಿಂದ ಈ ಭಯ ಎಲ್ಲ ನಿವಾರಣೆಯಾಗಿ ಆ ಪ್ರಭಾವ ಬೀರಿದೆ ಅಲ್ವಂತ ತಿಳ್ಕೊಳ್ಳೋಕ್ಕೋಸ್ಕರ ಅಂಜನವನ್ನು ನೀವು ಹಾಕುವಂಥದ್ದನ್ನು ಮಾಡಬಹುದು। ಹೀಗೆ ಈ ಅಂಜನ ಅಂತಕ್ಕಂಥದ್ದು ನಿಮಗೆ ಸ್ಪಷ್ಟವಾಗಿರ್ತಕ್ಕಂಥ ನಿಮ್ಮ ಸಮಸ್ಯೆಗೆ, ನಿಮ್ಮ ಒಂದು ಸಂಶಯಕ್ಕೆ ಸ್ಪಷ್ಟವಾಗಿರ್ತಕ್ಕಂಥ ಉತ್ತರವನ್ನು ಅಂಜನ ಕೊಡ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ। ನಿಮಗೆ ಇನ್ನೆಲ್ಲಿಯೂ ಸಹ ಈ ವಿಚಾರಕ್ಕೆ ಸಂಬಂಧಪಟ್ಟಿಗೆ ಸ್ಪಷ್ಟವಾಗಿರ್ತಕ್ಕಂಥ ಉತ್ತರಗಳು ಸಿಗೋಕ್ಕೆ ಸಾಧ್ಯ ಇಲ್ಲ। ಜಾತಕದಲ್ಲಿ ಕೈ ನೋಡೋದ್ರ ಮೂಲಕ ಅಥವಾ ಬೇರೆ ಶಾಸ್ತ್ರದ ಮೂಲಕ ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಪಟ್ಟರೂ ಸಹ ಈ ಮಾಂತ್ರಿಕ ಸಮಸ್ಯೆಗೆ ಸಂಬಂಧಪಟ್ಟಂಗೆ ಸ್ಪಷ್ಟವಾಗಿ ನಾವು ಅಂಜನದಿಂದ ಮಾತ್ರ ತಿಳ್ಕೊಳ್ಬೋದೇ ಹೊರತು ಇನ್ನು ಬೇರೆ ಶಾಸ್ತ್ರದಲ್ಲಿ ಅಷ್ಟು ಸುಲಭವಾಗಿ ತಿಳ್ಕೊಳ್ಳೋಕೆ ಸಾಧ್ಯ ಇಲ್ಲ। ಅಂಜನದಲ್ಲಿ ಮತ್ತಿನ್ನು ಬೇರೆ ಏನು ವಿಚಾರಗಳು ತಿಳ್ಕೊಬೋದು ಅಂತ ನೋಡೋದಾದರೆ, ಅಂಜನದಲ್ಲಿ ಮುಖ್ಯವಾಗಿ ನೀವು ನಿಮ್ಮ ಮನೆಯಲ್ಲಿ ಏನಾದರೂ ಕಳ್ಳತನ ಆದರೆ ಆ ಕಳ್ಳತನ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರನ್ನು ತಿಳ್ಕೊಳ್ಳೋಕೆ ಪ್ರಯತ್ನವನ್ನು ಮಾಡಬಹುದು, ಅವನು ಯಾವ ರೀತಿ ಬಂದ, ಯಾವ ರೀತಿ ಕಳ್ಳತನ ಮಾಡಿದ ಅಂತ ತಿಳ್ಕೊಳ್ಳೋಕ್ಕೂ ಸಹ ಪ್ರಯತ್ನವನ್ನು ಮಾಡಬಹುದು। ಎಷ್ಟೋ ಸಂದರ್ಭದಲ್ಲಿ ಇದು ತೋರಿಸ್ತಕ್ಕಂಥ ಕಾರ್ಯವನ್ನು ಮಾಡುತ್ತೆ। ಮಾಂತ್ರಿಕ ಸಮಸ್ಯೆ ಯಾವ ರೀತಿ ಮಾಡಿದೆ ಅಂತ ಕೇಳ್ಕೊಬೇಡಿ, ಮಕ್ಕಳು ಭಯ ಬೀಳ್ತವೆ, ಆದರೆ ಕಳ್ಳತನ ಸಂಬಂಧಪಟ್ಟಂಗೆ ಯಾವ ರೀತಿ ಬಂದರೂ ಯಾವ ರೀತಿ ಹೋದ್ರೆ ಅಂತ ತಿಳ್ಕೊಳ್ಳೋಕೆ ಪ್ರಯತ್ನವನ್ನು ಮಾಡಬಹುದು। ಹೀಗೆ ಹೇಳಿದ ತಕ್ಷಣ ಕೆಲವೊಬ್ಬರು ಹೇಳ್ಬಿಡ್ತಾರೆ, ಹಾಗಾದ್ರೆ ಪೊಲೀಸರು ಹಾಕಬೇಕು, ಅಂಜನ ಹಾಕಿ ಎಲ್ಲವನ್ನು ತಿಳ್ಕೊಳ್ತಕ್ಕಂಥದ್ದು ಮಾಡ್ಬೋದಲ್ಲ ಅಂತ। ಅಂಜನದಲ್ಲಿ ತಿಳ್ಕೊಳ್ಳತಕ್ಕಂಥ ಪ್ರಯತ್ನವನ್ನು ಮಾಡ್ಬೋದು, ಆದರೆ ಅಂಜನದಲ್ಲಿ ಬಂದಿರತಕ್ಕಂಥ ವಿಷಯವನ್ನು ಕಾನೂನು ಪರಿಗಣಿಸುತ್ತಾ ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ। ಅದೇ ರೀತಿಯಾಗಿ ಅಂಜನಕ್ಕೆ ಅದರದೇ ರೀತಿಯಾಗಿರ್ತಕ್ಕಂಥ ಲಿಮಿಟೇಷನ್ಸು ಇರುತ್ತೆ, ನೀವು ಕೇಳ್ತಕ್ಕಂಥ ಪ್ರಶ್ನೆಗಳು, ನೀವು ಪ್ರಶ್ನೆ ಕೇಳಬೇಕಾಗಿರ್ತಕ್ಕಂಥ ಇರೋ ಉದ್ದೇಶ ಇದೆಲ್ಲವೂ ಕೌಂಟ್ ಆಗುತ್ತೆ। ಹಾಗೆ ನಿಮ್ಮಲ್ಲಿರ್ತಕ್ಕಂಥ ದೈವ ಬಲ, ನಿಮ್ಮಲ್ಲಿರ್ತಕ್ಕಂಥ ಒಳ್ಳೆತನದ ಆಧಾರದ ಮೇಲೆ ನಿಮ್ಮ ಪ್ರಶ್ನೆಗಳ ಉತ್ತರಗಳು ಬರುವಂಥ ಸಾಧ್ಯತೆಗಳೇ ಹೆಚ್ಚಾಗಿರುತ್ತೆ। ನೀವು ಕೇಳ್ತಕ್ಕಂಥ ಎಲ್ಲ ಪ್ರಶ್ನೆಗಳು ಉತ್ತರ ಬಂದ್ಬಿಡುತ್ತಂತ ಹೇಳೋಕ್ಕೆ ಆಗಲ್ಲ, ಆದರೆ ನೀವು ಶ್ರದ್ಧೆ ಭಕ್ತಿಯಿಂದ ಕೇಳ್ತಕ್ಕಂಥ ಒಂದು ಒಳ್ಳೆ ಉದ್ದೇಶದಿಂದ ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ಸಾಕಷ್ಟು ರೀತಿಯಲ್ಲಿ ಅಂಜನದಲ್ಲಿ ತಿಳ್ಕೊಳ್ಳೋಕೆ ಪ್ರಯತ್ನವನ್ನು ಮಾಡಬಹುದು। ಹಿಂದೆ ಮನೆ ಬಿಟ್ಟು ಯಾರಾದರೂ ಹೋಗಿದ್ರೆ ಅಥವಾ ಕಾಣೆಯಾಗಿಬಿಟ್ಟಿದ್ರೆ ಅಥವಾ ದನ ಕರುಗಳು ಕಳೆದೋಗ್ಬಿಟ್ರೆ ಅಂಜನವನ್ನು ಹಾಕ್ಸೋಣ, ಅಂಜನವನ್ನು ಹಾಕ್ಸೋಣ ಅಂತ ಹೇಳುವಂಥದ್ದು ನೀವು ಗಮನಿಸಿರ್ತೀರ। ಹಾಗೆಯೇ ನಿಮ್ಮ ಮನೆಯಲ್ಲಿ ಯಾರಾದರೂ ಮನೆ ಬಿಟ್ಟು ಹೋಗಿದ್ದಂಥ ಸಂದರ್ಭದಲ್ಲಿ, ನಿಮ್ಮ ಮನೆಯಲ್ಲಿ ಯಾರಾದರೂ ಕಾಣೆಯಾಗಿಬಿಟ್ಟಂಥ ಸಂದರ್ಭದಲ್ಲಿ ಅಥವಾ ನಿಮ್ಮ ದನಕರುಗಳು ಅಥವಾ ಪ್ರಾಣಿ ಪಕ್ಷಿಗಳು ಕಾಣೆಯಾಗಿದ್ದಂಥ ಸಂದರ್ಭದಲ್ಲಿ ಸಹ ಅಂಜನವನ್ನು ಹಾಕ್ತಕ್ಕಂಥದ್ದು ಮಾಡಬಹುದು। ಆದರೆ ಒಂದು ವಿಚಾರ ಗಮನದಲ್ಲಿಟ್ಕೊಳ್ಳಿ, ಮನೆ ಬಿಟ್ಟು ಹೋಗಿರ್ತಕ್ಕಂಥ ವ್ಯಕ್ತಿ ಆರೋಗ್ಯವಾಗಿದ್ದಾನೆ ಅಂತ ಅಂಜನ ತೋರಿಸ್ತಾ ಇರುತ್ತೆ, ಆದರೆ ಕೆಲವೊಂದು ಸಂದರ್ಭದಲ್ಲಿ ಅಡ್ರೆಸ್ ತೋರಿಸ್ತಾ ಇರತಕ್ಕಂಥ ಸಾಧ್ಯತೆಗಳು ಇರುತ್ತೆ। ಅಡ್ರೆಸ್ ತೋರಿಸಲ್ಬೋದು, ತೋರಿಸ್ತೇನು ಇರ್ಬೋದು, ಅದು ಒಂದು ರೀತಿ ಶಾಪಗಳಿದ್ದಂಗೆ, ಅಂದರೆ ತಂದೆ ತಾಯಿಯಿಂದ ಅಥವಾ ನಿಮ್ಮ ಸಂಬಂಧಿಕರಿಂದ ಇಷ್ಟು ದೂರ ಆ ವ್ಯಕ್ತಿ ಇಷ್ಟು ದಿನ ಇರಲೇಬೇಕಂತ ಅನ್ನೋದನ್ನು ಹಣೆ ಬರದಲ್ಲಿ ಬರ್ಕೊಂಬಂದ್ಬಿಟ್ರೆ ಯಾರಿಂದನೂ ಸಹ ಅದು ತಪ್ಪಿಸೋಕೆ ಸಾಧ್ಯ ಇಲ್ಲ, ಆ ವ್ಯಕ್ತಿ ನಿಮಗೆ ಅಷ್ಟು ಸುಲಭವಾಗಿ ಬೇಗ ಸಿಗೋದನ್ನು ಇಲ್ಲ।